ಆಹಾ, ಅಕ್ಕ ತಂಗಿ ಮಾತಾಡಿದ್ದೇನು, ಸುಖ ದುಃಖ ಹಂಚ್ಕೊಂಡಿದ್ದೇನು. ಯಾರೇ ಇನ್ಯಾರು? ಕಲ್ಪನಾ, ಮಂಜುಳ ಪಿಸ ಪಿಸ ಅಂತ ಏನೋ ಮಾತಾಡ್ತಾ ಕೂತಿದ್ರು. ಮಾತಾಡ್ಲಿ ಬಿಡು, ಅದನ್ನ ತಪ್ಪಿಸೋಕಾಗತ್ತ? ತಪ್ಪಿಸ್ಬೇಕಪ್ಪ. ಅವಳು ಆ ಕಡೆ ಇದ್ದಾಳೆ, ಇವಳು ಈ ಕಡೆ ಇದ್ದಾಳೆ. ಮಾತಾಡ್ಲಿ ಬಿಡು, ಅದನ್ನ ನಮ್ಗೇನು ತೊಂದರೆ? ಇಬ್ರು ಒಂದಾದ್ರೆ ನಮಗೆ ತುಂಬ ಕಷ್ಟ. ಈಗ ನಮ್ಮ ಹತ್ರ ಇರೋ ದೊಡ್ಡ ಅಸ್ತ್ರ ಅಂದ್ರೆ ಮಂಜುಳ. ಅವಳೇ ಮೆತ್ತಗಾದ್ರೆ ನಮ್ಮಣ್ಣ ಗುರ್ರ ಅಂತಾನೆ. ನಿಮ್ಮಣ್ಣ ಗುರ್ರ ಅಂದ್ರೆ ಅವನ್ ತಲೆ ಮೇಲೆ ಹೇಗೆ ಓಡಿಬೇಕು ಅಂತ ನನ್ ಗೊತ್ತು. ಆದ್ರೆ ಮಂಜುಳ ಏನಾದ್ರೂ ಅವ್ರ ಕಡೆ ಸೇರ್ಕೊಂಡ್ರೆ? ಹೌದು ಅರ್ಚನಾ, ಕಲ್ಪನಾ ಮಗುನ ತುಂಬಾ ಮುದ್ದು ಮಾಡ್ತಾ ಇದ್ಲು. ಆ ಮಗುನೇ ಅವರಿಬ್ರು ಕೊಂಡಿ. ನಮ್ಮ ಮಾವ ಏನಾದರೂ ಕಲ್ಪನಾನ ಬಿಟ್ಟು ಮಂಜುಳನ್ ತನ್ನ ಕಡೆ ಹೇಳ್ಕೊಂಡ್ರೆ ನಮ್ಮ ಪ್ಲ್ಯಾನ್ ಏನೂ ನಡೆಯಲ್ಲ. ತಂಗಿ ಅಕ್ಕನ ಮನಸ್ಸನ್ನು ಬದಲಾಯಿಸೋ ಮೊದಲೇ ನಾವು ಅವ್ರನ್ನ ಹೊಡಿಬೇಕು. ಅವರಿಬ್ರ ಮಧ್ಯೆ ದ್ವೇಷ ಬಿತ್ತಬೇಕು. ಅವರಿಬ್ರು ಯಾವತ್ತೂ ಒಂದಾಗಬಾರ್ದು. ಆದರೆ ಅವರಿಬ್ಬರನ್ನ ದೂರ ಮಾಡೋದು ಹೇಗೆ? ಈಗ ಆ ಮಗು ಬೇರೆ ಬಂದು ಅವರಿಬ್ರು ಹತ್ರ ಆದರೂ ಆಗ್ಬೋದು. ಆಗ್ಬಾರ್ದಮ್ಮ, ಆಗ್ಬಾರ್ದು. ಆ ಮಗು ಮೂಲಕನೇ ಅವರಿಬ್ರನ್ನ ದೂರ ಮಾಡಬೇಕು. ಪುಟ್ಟ, ಆಟ ಆಡಿ ಸಾಕು, ಹಾಲು ಕುಡಿ. ಇಲ್ಲ ಬೇಡ, ಆಮೇಲೆ ಕುಡಿತೀನಿ. ಪೂರ್ತಿ 100,000 ಇದೆ, ತಗೊಂಡು ಹಾಗೆ ಹೊರಟೋದು. ನೀನು ಮಗು ಇಬ್ರು ಇಲ್ಲಿರಬಾರದು. ಬೇಕಾದ್ರೆ ಇನ್ನೂ ಸ್ವಲ್ಪ ವ್ಯವಸ್ಥೆ ಮಾಡ್ತೀನಿ. ಓ, ಇದು ಮಗು ಬಗ್ಗೆ ಕನಿಕರನ ಅಥವಾ ಅಪ್ಪನ ಪ್ರೀತಿನ? ಅಪ್ಪ ಆಗಿದ್ದಿದ್ರೆ ಪ್ರೀತಿ ಬರ್ತಿತ್ತ ಏನೋ? ಯಾರ್ಯಾರ್ದೋ ಮಕ್ಕಳಿಗೆ ಅಪ್ಪ ಅನ್ಸ್ಕೊಳ್ಳೋ ಗತಿ ನನಗೆ ಬಂದಿಲ್ಲ. ಮನೆ ಮಠ ಕಳ್ಕೊಂಡಿರೋ ಒಂಟಿ ಹೆಂಗಸು ಜೊತೆಗೆ ಹೆಣ್ಣು ಮಗು ಬದುಕೋದು ತುಂಬ ಕಷ್ಟ. ಅದಕ್ಕೆ ಕರುಣೆ ತೋರಿಸ್ತಾ ಇದ್ದೀನಿ. ನಿನ್ನ ಕರುಣೆ ಕನಿಕರದಲ್ಲಿ ಬದುಕೋದಕ್ಕೆ ಬಂದಿಲ್ಲ ಧರ್ಮಯ್ಯ. ಇದು ನಿನ್ನ ಮಗು ಅಲ್ಲ ಅಂತ ನೀನು ನಂಬದೆ ಇದ್ದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ. ನೋಡು, ನನಗೆ ಜಗಳ ಕದನ ಎಲ್ಲ ಹಿಡಿಸೋದಿಲ್ಲ. ಕಲ್ಪನನ ಈ ಮನೆ ಸೊಸೆ ಅಂತ ನಾವು ಮನೆಯವರು ಒಪ್ಕೊಂಡಿದ್ದೀವಿ. ಈಗ ನೀನು ಈ ಮನೆಗೆ ಬಂದು ಅವಳು ನೆಮ್ಮದಿನ ಕೆಡಿಸ್ತಾ ಇದೆಯಾ? ಅದು ಅಲ್ಲದೆ ಆ ಅರ್ಚನ ಜೊತೆ ಸೇರಿಕೊಂಡು ಎಲ್ಲರಿಗೂ ಹಿಂಸೆ ಕೊಡ್ತಾ ಇದೀಯ ನೀನು. ಬೇರೆಯವ್ರಿಗೆ ಹಿಂಸೆ ಆಗುತ್ತೆ ಅಂತಲೇ ನನಗಾದ ಹಿಂಸೆನ ಇದುವರೆಗೂ ತಡ್ಕೊಂಡೆ. ಈಗ ಅನಿವಾರ್ಯವಾಗಿ ಇಲ್ಲಿಗೆ ಬಂದಿದ್ದೀನಿ. ನನ್ನ ಮಗಳನ್ನ ಸರಿಯಾಗಿ ಸಾಕದೇ ಇದ್ರೆ ಇವಳಿಗೂ ನನ್ನ ಗತಿನೇ ಬರುತ್ತೆ. ಹಾಗಾಗಬಾರ್ದು. ಅದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ನೀವಿಬ್ಬರು ಈ ಮನೇಲಿ ಇರಬಾರ್ದು. ಏನೇ ಆದ್ರೂ ನಾನು ಈ ಮನೇನ ಬಿಟ್ಟು ಹೋಗಲ್ಲ. ಹೋಗಲ್ವಾ? ನನ್ನ ಹೇಗೆ ಹೋಗಿಸ್ಬೇಕು ಅಂತ ನನಗೆ ಗೊತ್ತು. ತಾಕತ್ತಿದ್ರೆ ಅದನ್ನ ಮಾಡಿ ತೋರಿಸು. ಏ, ನನಗೆ ಸವಾಲು ಹಾಕ್ಬೇಡ. ನಾನು ಏನ್ ಮಾಡೋಕ್ಕೂ ಹೆಸರಲ್ಲ. ನಾಳೆ ನನ್ನಿಂದ ಅನ್ಯಾಯ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತೀಯ ನೀನು? ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ.
ಅರ್ಚನಾ ಅಮ್ಮ ಮಂಜುಳಿನ ದೂಟ ಆಯ್ತಾ? ಹ್ಮ್ ಆಯ್ತು, ನೀನ್ ಹಾಲು ತಗೋ. ಇದೇನಿದು 4 ಲೋಟ ಇದೆ? ನೀನು ಅಪ್ಪ ನಾನು ತಾನೆ? ಚಂದನ ಪುಟ್ಟ ಮಂಜುಳ ಅವಳಿಗೆ ಅಭ್ಯಾಸ ಇಲ್ವಂತೆ. ಇವತ್ತಿಂದ ಅಭ್ಯಾಸ ಮಾಡಿಸ್ಬೇಕಮ್ಮ. ಇದನ್ನ ತಗೊಂಡೋಗಿ ಮಂಜುಳಿನ ಕೊಡು. ಬರೀ ನಿದ್ದೆಗೆ, ಇವತ್ತವಳು ಚೆನ್ನಾಗಿ ನಿದ್ದೆ ಮಾಡಬೇಕು, ಅದು ಮುಖ್ಯ. ಇದೆಲ್ಲ ಬೇಕಾ ಮಗಳೇ? ಅವಳು ಹೇಗೂ ನಿದ್ದೆ ಮಾಡ್ತಾಳೆ. ಇನ್ಮೇಲೆ ಯಾವುದೇ ಕೆಲಸಕ್ಕೆ ಹಿಂದೆ ಮುಂದೆ ನೋಡಬಾರ್ದಮ್ಮ, ಮೊದಲು ನಮ್ಮ ಕೆಲಸ ಮುಖ್ಯ. ಇದನ್ನ ತಗೊಂಡೋಗಿ ಮಂಜುಳಿನ ಕೊಡು. ತಗೋ ತಗೋ, ಹೋಗಮ್ಮ ಕೊಡು ಹೋಗು. ಇಲ್ಲಿ ನನ್ನ ಮಗಳು, ಇಲ್ಲಿ ಇಲ್ಲಿ. ಹಾಯ್. ಹಾಲು ತಗೋ ಮಂಜುಳಾ. ಇಲ್ಲ, ನಾನು ಹಾಲು ಕುಡಿಯಲ್ಲ. ಹಾಲು ಬೇಡ ಅನ್ನಬಾರ್ದು. ಒಂದು ಕೆಲಸ ಮಾಡೋಣ, ಚಂದುಗೆ ಸ್ವಲ್ಪ, ನಿಂಗೆ ಸ್ವಲ್ಪ, ಇಬ್ಬರು ಅರ್ಧರ್ಧ ಕುಡೀರಿ, ಸರಿನಾ? ನನಗೆ ಅಭ್ಯಾಸ ಇಲ್ಲ. ಅಭ್ಯಾಸ ಮಾಡ್ಕೊಂಡ್ರಾಯ್ತು. ಇರು ಇರು, ಒಂದು ನಿಮಿಷ. ಈಗ ಚಂದು ಪುಟ್ಟ ಹಾಲು ಕುಡಿಯತ್ತಂತೆ. ಹ್ಮ್, ತಣಸಣ. ಚಂದ ತಗೊಳಪ್ಪ, ಕುಡಿ ಕುಡಿ.
ಚಂದನ, 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 ಚಂದನ. ಏನಾಯ್ತು ಮಂಜುಳ? ಚಂದು ಒಳಗಡೆ ಇದ್ದಾಳ? ಇಲ್ವಲ್ಲ, ನಾನು ಅವಳಿನ ಮಲಗೆ ಇದ್ದಾಳೆ ಅನ್ಕೊಂಡಿದ್ದೆ. ಪಾಪ ಬೆಳಗ್ಗೆ ಎದ್ದು ಮಗುಗೆ ಹಾಲು ಬೇಕೇನೋ ನಿಮ್ಮನ್ನು ಕೇಳೋಣ ಅಂತ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನಿಮ್ ಕೂಗು ಕೇಳಿಸ್ತು. ಎಲ್ಲಿ ಹೋಯ್ತು ಪಾಪ ಮಗು? ನಿಮ್ಮ ಅಪ್ಪ ಅಮ್ಮನ ಜೊತೆ ಏನಾದ್ರೂ ಇರ್ಬೋದಾ? ಏ ಇಲ್ಲ ಇಲ್ಲ, ಅವ್ರ ಜೊತೆ ಏನಿಲ್ಲ, ಅವ್ರು ಇವಾಗ ತಾನೇ ಎದ್ದು ರೆಡಿ ಆಗ್ತಿದ್ದಾರೆ. ಮತ್ತೆ ಚಂದು ಮಂಜುಳ, ಮಗುನ ಯಾರಾದ್ರೂ ಎತ್ಕೊಂಡು ಹೋದ್ರ ಏನೋ? ನಮ್ಮ ಅಕ್ಕಪಕ್ಕದಲ್ಲಿ ಮಗುನ್ ಕಂಡ್ರೆ ಆಗದೆ ಇರೋರೇ ಜಾಸ್ತಿ. ಆ ಧರ್ಮಂಗಂತೂ ಮಗುನೇ ವೈರಿ ಮಂಜುಳ. ಏನ್ ಮಾಡೋಕು ಹೆಸರಲ್ಲ, ನಾಳೆ ನನ್ನಿಂದ ಅನ್ಯಾಯ ಆಯ್ತು ಅಂತ ಪಶ್ಚಾತ್ತಾಪ ಪಡ್ತೀಯಾ ನೀನು? ಅವನ ದೆಸೆಯಿಂದ ಆ ಮನೆಯವ್ರಿಗೆಲ್ಲ ನಿನ್ ಮಗು ಅಂದ್ರೆ ಆಗಲ್ಲ. ನಿನ್ ತಂಗಿನೂ ನಿನ್ ಮಗು ಅಂದ್ರೆ ದ್ವೇಷ ಮಾಡೋ ಹಾಗಾಗಿದ್ದಾಳೆ. ಯೋ ಪಾಪ ಮಗು, ಆ ಮನೆಯವ್ರ ಹತ್ರ ಹೋಗಿ ಕೇಳ್ರಿ. ನನ್ಗಂತೂ ಆ ಧರ್ಮ ಇನ್ ಮೇಲೆ ಅನುಮಾನ. ಪಾಪರಿ ಮಗು, ಹೋಗ್ರಿ ಮೊದ್ಲು. ಬೆಳ್ಳಂ ಬೆಳಗ್ಗೆ ಏನ್ ನಿನ್ ಕೂಗಾಟ? ಕೂಗಾಟ ಅಲ್ಲ, ಹೆತ್ತ ಕರಳಿನ ಸಂಕಟ. ನನ್ನ ಮಗು ಎಲ್ಲಿ? ನಿನ್ನ ಮಗು ಎಲ್ಲಿ ಅಂತ ನನಗೆ ಕೇಳಿದ್ರ? ನಾಟಕ ಆಡ್ಬೇಡ ಧರ್ಮಯ್ಯ, ನನ್ನ ಮಗು ಎಲ್ಲಿ ಕದ್ದಿಟ್ಟಿದ್ಯ ಹೇಳು. ನಾನು ಯಾಕೆ ನಿನ್ನ ಮಗುನ ಕದ್ದಿಡ್ಲಿ? ಓ, ಅದೇನು ಬಂಗಾರದ ಗಟ್ಟಿನ? ನನಗದು ಬಂಗಾರನೇ. ನಿನ್ನ ಬಂಗಾರದ ಗಟ್ಟಿನ ನೀನ್ ಸರಿಯಾಗಿ ಇಟ್ಕೋಬೇಕಾಗಿತ್ತು. ನೀನು ಚಿನ್ನನ ಎಲ್ಲಿ ಅಂತ ನನಗೆ ಕೇಳಿದ್ರ? ಏನ್ ನಾನು ನಿನ್ನ ಚಿನ್ನದ ಗಟ್ಟಿನ ಇಟ್ಕೊಳ್ಳೋ ತಿಜೋರಿನ? ತಲೆ ಹೊಟ್ಟೆ ಮಾಡ್ಬೇಡ ಧರ್ಮಯ್ಯ, ಮಾತಿಂದ ನನ್ನ ಮಗನ್ ಕೊಟ್ರೆ ಸರಿ. ಮುಜ್ಜಬಾಯ್, ಬೇರೆಯವ್ರ ಮಕ್ಕಳನ್ನ ಕಾಯೋ ಕರ್ಮ ನನಗೆ ಬಂದಿಲ್ಲ. ಇದು ನನ್ನ ಮನೆ, ನೀನ್ ಇಲ್ಲಿಗೆ ಬಿಕ್ಕನಾಸಿ ಹಾಕಿ ಬಂದಿದ್ಯ. ನಿನ್ನ ಬಾ ಅಂತ ನಾನು ಕರೆದು ಇರಲಿಲ್ಲ, ಮಗುನ ಕರ್ಕೊಂಡು ಬಾ ಅಂತ ಬೇಡ್ಕೊಂಡು ಇರಲಿಲ್ಲ. ನಿನ್ನ ಮಗುನ ನಿನ್ನ ಮನೆಗಲ್ದೆ ಕಂಡವ್ರ ಮನೆ ಕರ್ಕೊಂಡು ಹೋಗ. ಹೇ ಸಾಕು, ನಿಲ್ಸು. ಬಂದಾಗಿಂದ ನೋಡ್ತಾ ಇದ್ದೀನಿ, ದೊಂಬರಾಟ ಮಾಡ್ತಾ ಇದೀಯ ಇಲ್ಲಿ. ಯಾರ್ದು ಮಗುನ ಮೇಲೆ ಎತ್ಕೊಂಡ್ಬಂದ್ಬಿಟ್ಟು ನಮ್ಮನೆ ಹಾಳು ಮಾಡ್ಬೇಕು ಅಂತಿದ್ಯೇನೆ? ಈ ನಿಮ್ ಗಂಡನ ಹಲ್ಕ ಗುಣ ಗೊತ್ತಿದ್ದು ಅವನ ಪರ ವಹಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಬೇರೆಯವ್ರ ಮನೆಗೆ ಬಂದ್ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ, ನಿನ್ನೋದು ನಾಚಿಕೆ ಆಗ್ಬೇಕು. ನಾನ್ ನಿಮ್ ಮನೆಗ್ ಬಂದಿಲ್ಲ ರೀ, ಇದನ್ನೇನು ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡೇನೆ. ನಿಮ್ ಜೊತೆ ಮಾತು ಬೇಕಾಗಿಲ್ಲ ನನ್ಗೆ. ನನ್ನ ಮಗು ಎಲ್ಲಿ? ನನ್ನ ಮಗು ಎಲ್ಲಿ ಅಂದೆ? ನೀವು ನಿಮ್ ಗಂಡನ ಜೊತೆ ಸೇರ್ಕೊಂಡಿದ್ದೀರಿ ಅಂತ ಕಾಣುತ್ತೆ. ಅಕ್ಕ, ಅಲ್ಲ ಅಕ್ಕ, ನನ್ ಮಗು ನನ್ ಮಗು ಅಂತಿದ್ಯಲ್ಲ, 5 ವರ್ಷದಿಂದ ಇಲ್ದೇ ಇರೋ ಮಗು ಈಗ ಹೇಗ್ ಬಂತು?
ಅಕ್ಕ? ನೋಡ್ ಕಲ್ಪಿ, ನಿನಗೆ ಈ ವಿಚಾರ ಬೇಕಾಗಿಲ್ಲ. ನೀನು ನಮ್ಗಳ ಜಗಳದ ಮಧ್ಯೆ ಬರಬೇಡ. ನಾನ್ ಜಗಳ ಆಡ್ತಿರೋದು ಧರ್ಮಯ್ಯ ರುಕ್ಮಿಣಿ ಹತ್ರ. ಇವ್ರ ನನ್ನ ಅತ್ತೆ ಮಾವ ಅನ್ನೋದನ್ನ ಮರ್ತ್ಬಿಟ್ಟಿಯ? ನೀನೇ ಹೇಳ್ತಿದ್ದೆ ಅತ್ತೆ ಮಾವ ಹೇಳ್ದ ಕೇಳ್ಬೇಕು ಅಂತ. ಅವ್ರ ಯಾರಾದ್ರೂ ಏನಾದ್ರೂ ಅಂತಿದ್ರೆ ಕೇಳಿಸ್ಕೊಂಡು ನಾನು ಸಹಿಸ್ಕೋಬೇಕಾ? ಹೇಳಕ್ಕ. ಅತ್ತೆ ಮಾವ ಈ ದಗಲ್ ಬಾಜಿಗಳ ಜೊತೆ ನೀನು ಸೇರ್ಕೊಂಡ್ಯಾ? ಅವ್ರ ದಗಲ್ ಬಾಜಿಗಳಾದ್ರೆ ಯಾವತ್ತೂ ಇಲ್ದೇ ಇರೋ ಮಗು ಈಗ ತಂದಿದ್ಯಲ್ಲ ನೀನು. ಕಲ್ತ್ಬಿಟ್ಟೆ ನೀನು. ನಿನ್ನ ಹತ್ರ ಮಾತಾಡೋ ವಿಷಯ ಅಲ್ಲ ಇದು. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ. ಏ ಧರ್ಮಯ್ಯ, ನನ್ನ ಮಗುಗೇನಾದ್ರೂ ಆದ್ರೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು, ಮುಗಿಸ್ಬಿಡ್ತೀನಿ. ನಿನ್ನ ವಂಶನೇ ಮುಗಿಸ್ತೀನಿ. ನನ್ನ ಮಗು ಇವತ್ತು ನನ್ನ ಹತ್ರ ಬರಲಿಲ್ಲ ಅಂದ್ರೆ